ಕರ್ನಾಟಕ ಟಿವಿಗೆ ಸ್ವಾಗತ. ಹೂಕೋಸು ಎಲೆಕೋಸನ್ನ ನೀವೆಲ್ಲ ತಿಂದಿರ್ತೀರಾ, ನವಿಲು ಕೋಸನ್ನ ಕೂಡ ತಿಂದಿರ್ತೀರಾ. ಆದ್ರೆ ಆ ತರಕಾರಿ ನಿಮಗೆ ಹಿಡಿಸಿದ್ದು ತುಂಬಾ ಕಮ್ಮಿಯಾಗಿರಬಹುದು. ಹೌದು, ಸುಮಾರು ಜನರಿಗೆ ನವಿಲು ಕೋಸು ಅಂದ್ರೆ ಅಷ್ಟಕ್ಕಷ್ಟೇ. ಆದ್ರೆ ನವಿಲು ಕೋಸಿನಲ್ಲಿ ಹಲವು ಆರೋಗ್ಯಕರ ಗುಣಗಳಿದೆ, ಆ ಬಗ್ಗೆ ತಿಳಿಯೋಣ. ನವಿಲು ಕೋಸಿನ ಸೇವನೆಯಿಂದ ಕೆಮ್ಮು ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಕೆಮ್ಮಿನಿಂದ ಬಳಲುತ್ತಿದ್ದರೆ ನವಿಲು ಕೋಸಿನ ಪಲ್ಯ ಅಥವಾ ಸಾರು ಅಥವಾ ಸೂಪ್ ಮಾಡಿ ಕೊಡಿ. ಕೆಮ್ಮು ಎರಡೇ ದಿನದಲ್ಲಿ ಮಾಯವಾಗುತ್ತೆ. ಆದ್ರೆ ಈ ನವಿಲು ಕೋಸನ್ನ ಹಸಿಯಾಗಿ ತಿನ್ನಲಾಗುವುದಿಲ್ಲ, ಬೇಯಿಸಿಯೇ ತಿನ್ನಬೇಕು. ದೇಹದಲ್ಲಿ ಶಕ್ತಿ ಇಲ್ಲದೆ ಹಲವರು ನರಳುತ್ತಿರುತ್ತಾರೆ, ಅಂಥವರಿಗೆ ಈ ನವಿಲು ಕೋಸಿನ ಪದಾರ್ಥ ಮಾಡಿಕೊಡಿ. ವಾರದಲ್ಲಿ ಎರಡು ದಿನವಾದ್ರೂ ನವಿಲು ಕೋಸಿನ ಪದಾರ್ಥ ತಿಂದರೆ ಒಳ್ಳೆಯದು. ಇನ್ನು ನೀವೇನಾದ್ರೂ ತೂಕ ಇಳಿಸಿಕೊಳ್ಳಕ್ಕೆ ಪ್ರಯತ್ನ ಪಡುತ್ತಿದ್ದರೆ ನಿಮ್ಮ ಡಯೆಟ್ ಲಿಸ್ಟ್ ನಲ್ಲಿ ನವಿಲು ಕೋಸನ್ನ ಸೇರಿಸಿಕೊಳ್ಳಿ. ಮನುಷ್ಯ 30% ವ್ಯಾಯಾಮ ಮಾಡಿ ತೂಕ ಇಳಿಸಿಕೊಂಡರೆ 70% ಡಯೆಟ್ ಮಾಡುವುದರಿಂದ ತೂಕ ಇಳಿಯುತ್ತೆ. ಹಾಗಾಗಿ ಡಯೆಟ್ ವೇಳೆ ತರಕಾರಿ ಸೊಪ್ಪು ಸೂಪ್ಗಳನ್ನ ಮಾಡಿ ತಿನ್ನಬೇಕು. ಆಗ ನೀವು ನವಿಲು ಕೋಸನ್ನ ಕೂಡ ಬಳಸಬಹುದು. ಕ್ಯಾಲ್ಸಿಯಂನಿಂದ ಭರ್ಪೂರವಾಗಿರುವ ನವಿಲು ಕೋಸನ್ನ ತಿಂದ್ರೆ ಮೂಳೆಗಳು ಗಟ್ಟಿಯಾಗಿರುತ್ತೆ. ಕೀಲು ನೋವಿಗೂ ಇದು ರಾಮಬಾಣ. ಹಾಗಾಗಿ ವಯಸ್ಸಾದವರು ಈ ತರಕಾರಿಯನ್ನ ಆದಷ್ಟು ತಿನ್ನಬೇಕು. ಇನ್ನು ನಿಮಗೆ ನವಿಲು ಕೋಸು ತಿಂದ್ರೆ ಅಲರ್ಜಿ ಆಗುತ್ತೆ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ನವಿಲು ಕೋಸು ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.